ಅಲ್ಲ ಯಾರಾದ್ರೂ ಒಂದು ಹೈಕೋರ್ಟ್ಗೆ ಗವರ್ಮೆಂಟ್ ಆಫೀಸರ್ ಆರ್ ಟಿ ಐ ಅಲ್ಲಿ ಕೊಟ್ಟಿದ್ದಾನೆ ಅದನ್ನು ಹೈಕೋರ್ಟ್ ಬೆಂಚ್ಗೆ ಸಬ್ಮಿಟ್ ಮಾಡ್ತಾನಂದ್ರೆ ಸತ್ಯಾಂಶನ ಇರಬೇಕು ಅಂತ ಅನ್ಕೋತಾರಲ್ಲ ಸರ್ ಯಾರಾದ್ರೂ ಅನ್ಸ್ಕೊಳ್ತಾರೆ ಯಾಕಂದ್ರೆ ಹೌ ಡೇರ್ ಯಾರಿಗಾದ್ರೂ ಆ ಧೈರ್ಯ ಇರಬೇಕಲ್ಲ ಹೈಕೋರ್ಟ್ಗೆ ಹೋಗಿ ಒಂದು ಫೇಕ್ ಈ ತರದೊಂದು ಡಾಕ್ಯುಮೆಂಟ್ ಸೃಷ್ಟಿ ಮಾಡಿ ಕೊಡಬೇಕಾದ್ರೆ ಅವ್ರು ಹೇಳಿದ್ರು ನಿಮ್ಗೆ ವಾಟ್ಸಪ್ ಮಾಡಿದ್ದೀನಿ ನಾನು ಬಾಯಲ್ಲಿ ಹೇಳಕ್ಕೆ ಬರೋದಿಲ್ಲ ನಿಮ್ಗೆ ವಾಟ್ಸಪ್ ಮಾಡಿದ್ದೀನಿ ನೋಡಿ ಅಂತ ನೋಡಿದ್ರೆ ಹಿಂಗಿದೆ ಐ ಟಿ ಪಿ ಎ ಎಸ್ ಐ ಟಿ ಎ ಐ ಟಿ ಪಿ ಎ ಕೇಸನ್ನ ನಾವು 32 ವರ್ಷದಿಂದ ಹ್ಯಾಂಡಲ್ ಮಾಡ್ಕೊಂಬಂದಂಥವ್ರನ್ನ ಮೇಲೆ ನಮ್ಮ ಮೇಲೇ ಫಿಕ್ಸ್ ಮಾಡಿ ಒಂದು ಸರ್ಟಿಫಿಕೇಟ್ ಕೊಟ್ಟಿದ್ದಾನೆ ಈ ಭೂಪ ಇವನು ಪಡೆದಿದ್ದಾನೆ ಇವನೊಬ್ಬ ಭಾಳ ಗಾಬರಿ ಆಗುವಂಥ ವಿಚಾರ ಆದರೆ ನಾವು ವಿಚಲಿತರಾಗಲಿಲ್ಲ ನನಗೇನು ನಾನು ಪ್ರತಿ ಒಂದು ಕೇಸನ್ನು ಕೂಡ ಒಂದು ಸೋಷಿಯಲ್ ಟ್ರಾನ್ಸ್ಫಾರ್ಮೇಷನ್ಗೋಸ್ಕರ ಬಳಸ್ತೀನಿ ಅಂಥದ್ದಾದಾಗ ನ ಭಾಳ ಖುಷಿಪಟ್ಟೆ ಯಾಕೆ ಅಂತಂದರೆ ಆರ್ ಟಿ ಐ ಅನ್ನೋವಂಥದ್ದು ಇದೆಯಲ್ಲ ಅದು ನಮ್ಮ ಬಿಸ್ನೆಸ್ ಲೋನ್ ಕೊಡಿ ಅಂತ ಬ್ಯಾಂಕಿಗೆ ಹೋದರೆ ಬಿಸ್ನೆಸ್ ಪ್ಲಾನ್ ಕೊಡಿ ಅಂತ ಅವ್ರು ಕೇಳ್ತಾರೆ ಬಿಸ್ನೆಸ್ ಪ್ಲಾನ್ ಮಾಡೋದು ಹೇಗೆ ಅಂತ ಪ್ರಾಕ್ಟಿಕಲ್ ಆಗಿ ಕಲಿಬೇಕಾ ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ ಶ್ರೀಸಾಮಾನ್ಯನ ಕೈಯಲ್ಲಿರುವ ಒಂದು ಪ್ರಖರವಾದಂಥ ಆಯುಧ ಅದು ನಮಗೆ ಕೊಟ್ಟಿರುವಂಥದ್ದು ಇವತ್ತೆಲ್ಲವೂ ಟ್ರಾನ್ಸ್ಪರೆಂಟ್ ಹೊರಗೆ ಬರ್ತದೆ ಥ್ರೂ ಆರ್ ಟಿ ಐ ಅಂಥದ್ದನ್ನು ಮಿಸ್ಯೂಸ್ ಮಾಡಿದ್ದಾನೆ ಅಂತಂದರೆ ಇದನ್ನು ನಾನು ನೋಡಲೇಬೇಕಲ್ಲ ಹೋಗಿ ಎಲ್ಲವನ್ನು ನಾನು ಓಡ್ಕೊಂಡು ಬಂದು ಅವನೇ ಕೊಟ್ಬಿಟ್ಟ ತಪ್ಪೊಪ್ಪಿಗೆ ಪತ್ರನೂ ಕೊಟ್ಟ ಕಾರಾಗೃಹದಿಂದ ಲೆಟರ್ನೂ ಕೊಟ್ಟ ಇದು ತಪ್ಪಾಗಿದೆ ದಯಮಾಡಿ ಕ್ಷಮಿಸಿ ನಿಮಗೆ ನೋವಾಗಿದೆ ನಮ್ಮಿಂದಾಗಿಂತೆಲ್ಲ ಎಲ್ಲ ಲೆಟರ್ ಎಲ್ಲ ಕೊಟ್ಟರು ಏನಾಯ್ತು ಆ ಕೇಸ್ ಎಷ್ಟು ಅಳಿ ತಪ್ಪಿಸ್ತಾನೆ ಇವರು ಮತ್ತು ಇವ್ರ ಇವರ ಒಂದು ಸಿಂಡಿಕೇಟ್ ಅಂತಂದರೆ ನಮ್ಮ ಎಲ್ಲ ಯಾರು ವಕೀಲರ ಒಂದು ಗುಂಪು ಅಥವಾ ಬಾರ್ ಅಸೋಸಿಯೇಷನ್ ಎಲ್ಲರೂ ಕೂಡ ಅವತ್ತು ಇವ್ರನ್ನ ನಂಬಿಡ್ತಾರೆ ನಮ್ಮ ವಿರುದ್ಧ ಸ್ಟ್ರೈಕ್ ಎಲ್ಲ ನಡೆಯುತ್ತೆ ಅದು ಎಲ್ಲಕ್ಕಿಂತ ಮುಖ್ಯವಾಗಿ ಸ್ಟ್ಯಾನ್ಲಿರೆ ಏನಂತ ಹೇಳಿದರೆ ಸರ್ ಈ ವಕೀಲರು ಈ ಥರ ತಗೊಂಡಿರೋದು ಮತ್ತು ಈ ತಗೊಂಡಿದ್ದಲ್ಲದೆ ಇದನ್ನು ಹೈಕೋರ್ಟಿಗೆ ಪ್ರೆಸೆಂಟ್ ಮಾಡಿರೋದು ಇವೆರಡು ಫೇಕ್ ಡಾಕ್ಯುಮೆಂಟ್ಸು ಅಂತ ಹೇಳಿ ಯಾವ ಪೊಲೀಸ್ ಸ್ಟೇಷನ್ ಮಂಡಿ ಪೊಲೀಸ್ ಸ್ಟೇಷನ್ಲಿ ಕಂಪ್ಲೇಂಟ್ ಕೊಡ್ತೀವಿ ಲಾಯರ್ಗೆ ಘನತೆಯನ್ನು ಎತ್ತಿಡಿಯುವಂಥ ಲಾಯರಿಗೆ ಸತ್ಯದೇರದಲ್ಲಿರ್ತಕ್ಕಂಥ ಲಾಯರ್ಗೆ ಕಂಪ್ಲೇಂಟ್ ಕೊಟ್ಟಿದ್ದಾನೆ ಅದರಿಂದಾಗಿ ಸ್ಟ್ಯಾನ್ಲಿ ಪರ್ಶು ಅವ್ರನ್ನ ಬಾರ್ ಅಸೋಸಿಯೇಷನ್ನ ಯಾವುದೇ ಮೆಂಬರು ಕೂಡ ಅವ್ರದ್ದು ಯಾವುದೇ ಕೇಸ್ ತಗೋಬಾರ್ದು ಅಂತೇಳಿ ನಿರ್ಣಯ ಪಾಸ್ ಮಾಡ್ತಾರೆ ಮೈಸೂರಿನ ಬಾರ್ ಅಸೋಸಿಯೇಷನಿಂದ ಆಮೇಲೆ ನಮ್ಮ ಲಾಯರ್ ಮೇಲೆ ಕಂಪ್ಲೇಂಟ್ ಕೊಟ್ಟುಬಿಟ್ಟಿದ್ದಾನೆ ಅಂತ ಹೇಳಿ ಥ್ರೂಔಟ್ ಕರ್ನಾಟಕ ಸ್ಟ್ರೈಕ್ ಆಗುತ್ತೆ ನಮ್ಮಿಬ್ಬರ ಎಗನೆಸ್ಟು ಎಲ್ಲ ಅಡ್ವೊಕೇಟ್ಗಳು ಸ್ಟ್ರೈಕ್ ಅಷ್ಟೂ ದಿಕ್ಕು ತಪ್ಪುವ ಚಾಣಕ್ಯರು ದಿಕ್ಕು ತಪ್ಪಿಸೋದು ಆಗ ಏನು ಮಾಡ್ತೀವಿ ನಮಗೆ ಇದ್ದಂಥ ಹೈಕೋರ್ಟ್ ಅಡ್ವೊಕೇಟ್ ಮಾತ್ರ ನಮ್ಮ ಮುಂದೆ ಇದ್ದಂಥದ್ದು ಅವರು ಆಗಿದ್ದಾಗಲೇ ಅಲ್ಲಿ ತಗೊಳ್ಳಿಲ್ವಾ ಆದರೆ ನೈತಿಕ ಜವಾಬ್ದಾರಿ ನನಗಿದೆ ಅಂತ ಹೇಳಿ ನಾವು 5 ಕೋಟಿ ಮಾನನಷ್ಟು ಮೊಕದ್ದಮ್ಮಗೆ ಹಾಕ್ತೇವೆ ಅದು ನಡೆದಿದೆ ಇವರು ಯಾರೂ ಅಟೆಂಡ್ ಆಗ್ತಿಲ್ಲ ಈಗಲೂ ಕೂಡ ಇವರ ಸಿಂಡಿಕೇಟಿಂದ ಆಮೇಲೆ ಅಡ್ವೊಕೇಟ್ಗೂ ಅರ್ಥ ಅಡ್ವೊಕೇಟ್ಗಳಿಗೂ ಬಾರ್ ಅಸೋಸಿಯೇಷನ್ ಎಲ್ರಿಗೂ ಅರ್ಥ ಆಗುತ್ತೆ ವಾಟ್ ವಿ ಆರ್ ಅಂತ ಆದರೆ ಅಷ್ಟೊಂದು ದಿಕ್ಕು ತಪ್ಪಿಸುವ ಲರ್ನ್ ಪೀಪಲ್ಸನ್ನೇ ಯಾಮಾರಿಸುವ ಮತ್ತು ನಮ್ಮ ವಿರುದ್ಧ ಕೇಸಲ್ಲಿ ಏನು ಹೈಕೋರ್ಟಿಗೆ ಪ್ರೆಸೆಂಟ್ ಮಾಡಿರ್ತಾರೆ ನಮ್ಮ ವಿರುದ್ಧ ತುಂಬ ದೊಡ್ಡ ಅಡ್ವೊಕೇಟನ್ನು ಹೈಯರ್ ಮಾಡ್ತಾರೆ ಅದೇ ಲಾಯರ್ ಶಶಿಭೂಷಣ್ ಅಂತೇಳೋನು ಈ ಹೆಣ್ಮಗುವಿಗೆ ಈ ಸ್ಯಾಂಟ್ರೋ ರವಿ ಜೊತೆಯಲ್ಲಿ ಮದುವೆ ಮಾಡಿಸ್ತೇನೆ ಅವನ್ನೆಲ್ಲ ಕತೆಗಳು ಗೊತ್ತಿದ್ದು ಅವನ ಎಲ್ಲ ಇನ್ ಆ್ಯಂಡ್ ಔಟ್ ಗೊತ್ತಿದ್ದು ಅವನಿಗೆ ಮದುವೆ ಆಗಿದೆ ಈ ಹುಡುಗಿ ಅಷ್ಟೇ ದೊಡ್ಡ ಹೆಣ್ಮಗಳಿದ್ದಾಳೆ ಇನ್ನೊಬ್ಬ ಗಂಡು ಮಗ ಇದ್ದಾನೆ ಎಲ್ಲ ಗೊತ್ತಿದ್ದು ತನ್ನ ಮನೆಯಲ್ಲಿ ನಾನು ಹೇಳ್ತಿರೋದು ಈ ಒಂದು ಸಂದರ್ಭದಲ್ಲಿ ಒಂದು ವೃತ್ತಿ ಧರ್ಮ ಅಂತ ಹೇಳೋದು ಪ್ರತಿಯೊಬ್ಬರಿಗಿರುತ್ತೆ ಎಥಿಕ್ಸ್ ಅಂತ ಹೇಳುವಂಥದ್ದು ಇರುತ್ತೆ ಅದನ್ನು ಮೀರಿ ಚೌಕಟ್ಟನ್ನ ಮೀರಿ ನಾವು ಅಪರಾಧಿಗಳ ಜೊತೆಲೇ ಸೇರ್ಕೊಂಬಿಟ್ಟಾಗ ನಾವಾಗಿ ಇರುವುದಿಲ್ಲ ಸೋಷಿಯಲ್ ವರ್ಕರ್ ವಿಲ್ ಬಿಕಮ್ ಆನ್ ಅಫೆಂಡರ್ ಲಾಯರ್ ವಿಲ್ ಬಿಕಮ್ ಆನ್ ಅಫೆಂಡರ್ ಜರ್ನಲಿಸ್ಟ್ ಆಲ್ಸೋ ಬಿಕಮ್ ಆನ್ ಅಫೆಂಡರ್ ಇದು ಇಲ್ಲಿ ನಾವು ನೋಡ್ತೀವಿ ಏನು ಪೊಲೀಸ್ ಆಲ್ಸೋ ಬಿಕಮ್ ಈಗ ನಾವು ಈಗ ಯಾವುದು ಪ್ರಚಲಿತದಲ್ಲಿದೆ ಸ್ಯಾಂಟ್ರೋ ರವಿಯನ್ನು ಇಕ್ಕಟ್ಟಿಗೆ ಸಿಲುಕಿದೆ ಐ ತಿಂಕ್ ಇಷ್ಟರವರೆಗೆ ಸ್ಯಾಂಟ್ರೋ ರವಿ ವಿ ವಿ ಐ ಪಿ ಆಗಿತ್ತ ಕರೆಕ್ಟ್ ಹೀರೋ ಆಗಿದ್ದ ನಿಮಗೂ ಹೀರೋನೇ ಯಾಕಂದ್ರೆ ನಿಮಗೂ ಅವನನ್ನು ಹ್ಯಾಂಡಲ್ ಮಾಡ್ಲಿಕ್ಕೆ ಆಗಿಲ್ಲ ಇಷ್ಟೆಲ್ಲ ಕಷ್ಟಪಟ್ಟರು ನೀವು ಒಡನಾಡಿ ಸಂಸ್ಥೆ ಇಷ್ಟೆಲ್ಲ ಜನಗಳಿಗೆ ನ್ಯಾಯ ಕೊಡಿಸಿದ್ರು ಬಟ್ ಸ್ಯಾಂಟ್ರೋ ರವಿಯನ್ನು ಎಲ್ಲೋ ನೀವು ಎಷ್ಟು ಟ್ರೈ ಮಾಡಿದ್ರು ಅವನು ಆ ಬಲೆಗೆ ಬೀಳ್ತಾ ಇರಲಿಲ್ಲ ಇಲ್ಲ ಸರ್ ಇಲ್ಲಿ ಸಿಸ್ಟಮೇ ನಾನು ಹೇಳಿದ ಪ್ರಕಾರ ನೀವು ಹೇಳಿದ ಪ್ರಕಾರ ಸಿಸ್ಟಮೇ ಅವನೊಟ್ಟಿಗಿತ್ತು ನಾವು ಈತನ ವಿಚಾರದಲ್ಲಿ ಅಂತಲ್ಲ ಎಲ್ಲರೂ ವಿಚಾರದಲ್ಲೂ ನಾವು ಸ್ಟ್ರೈಟ್ ಹೀರೋ ಆಗಿನೇ ಕೆಲಸ ಮಾಡಿದ್ದೀವಿ ಒಂದು ರೈಟ್ ಅವನು ಝೀರೋನೇ ನಾನು ಅವನ್ನ ಹೀರೋ ಅಂತ ಯಾವುದೇ ಪಡ್ಕ ಯಾಕೆ ಅಂತಂದರೆ ಇದು ಸಿಸ್ಟಮಿಕ್
ಇಶ್ಯೂ ಆ್ಯಂಡ್ ಅ ಸಿಸ್ಟಮಿಕ್ ಎರರ್. ಇವನನ್ನು ಬೆಳೆಸ್ತಿರೋವಂಥವರು ಇವನಕ್ಕಿಂತ ನೀಚರಿದ್ದಾರೆ. ನನ್ನ ಹತ್ರ ಈ ಕೇಸ್ ಬಂತಲ್ಲ ಪ್ರಾರಂಭದಲ್ಲಿ, ಹೆಣ್ಮಗು ಯಾವಾಗ ಬಂತು ನನಗೆ ಹಿಂಗೆ ತೊಂದರೆ ಆಗಿದೆ ಅಂತಂದಾಗ ಸ್ವಾಭಾವಿಕವಾಗಿ ನನಗೊಂದು ಕುತೂಹಲ ಬಂತು. ಸ್ಯಾಂಟೂರ್ ರವಿ ಕೇಸ್ ಅಂತಂದಾಗ ಕರ್ಕೊಂಡೋಗಿ ಮಾತಾಡಿಸಿ ಆಕೆ ತೋರಿಸಿದಂಥ ಕೆಲವೊಂದು ಎವಿಡೆನ್ಸ್ಗಳನ್ನ ನೋಡಿದಾಗ ನಾನು ಅದು ಈಕೆಯ ಸಮಸ್ಯೆ ಅಂತ ನಾನು ಪರಿಭಾವಿಸಲೇ ಇಲ್ಲ. ಇದು ಈಕೆಯ ಸಮಸ್ಯೆ ಅಲ್ಲ, ಈಕೆದು ಒಂದು ಸಣ್ಣ ವಿಚಾರ. ಇದು ಇದನ್ನು ನಾವು ಹ್ಯಾಂಡಲ್ ಮಾಡಿ, ಇದು ನಮ್ಮ ಕರ್ನಾಟಕಕ್ಕೆ ಅಂಟ್ಕೊಂಡಿರುವಂತಹ ದೊಡ್ಡ ವೈರಸ್ ಥರ ಕಾಣುತ್ತೆ ನನಗೆ, ಭಯಾನಕವಾಗಿ ಕಾಣುತ್ತೆ. ಅದು ಅದು ನಿಜನೂ ಕೂಡ. ನಾನು ಅದನ್ನ ಬರ್ಕೊಂಡೆ ನನ್ನ ಫೇಸ್ಬುಕ್. ಈಗ ನೋಡಿ, ನಾವು ಕೆಲವು ಪೇಪರ್ಗಳಲ್ಲಿ ಓದ್ತೀವಿ ಪಾಕಿಸ್ತಾನದಿಂದ ಈ ಹೆಣ್ಮಕ್ಳನ್ನು ಹನಿ ಟ್ರ್ಯಾಪ್ಗೆ ಬಿಡ್ತಾರೆ, ನಮ್ಮ ಮಿಲಿಟರಿ ಅವರನ್ನು ಕ್ಯಾಪ್ಚರ್ ಮಾಡ್ತಾರೆ, ಕೆಲವೊಮ್ಮೆ ಇಂಟೆಲಿಜೆನ್ಸ್ ಆಫೀಸರ್ ಒಟ್ಟಿಗೆ ಆ ಒಂದು ಹನಿ ಟ್ರ್ಯಾಪ್ ಮಾಡ್ತಾರೆ, ಇಲ್ಲಿದೆಲ್ಲ ಒಂದು ವ್ಯವಹಾರಗಳನ್ನು ತಿಳ್ಕೋತಾರೆ, ಬೇವುಗಾರಿಕೆ ಮಾಡ್ತಾರೆ ಅಂತ ಕೆಲವು. ಸರ್, ಇಲ್ಲೂ ಮತ್ತೇನೂ ಆಗಲಿಲ್ಲ. ನಾನು ಇಲ್ಲಿ ಮತ್ತೆ ನಾನು ಸ್ಪಷ್ಟಪಡಿಸೋದಾದ್ರೆ ಇಲ್ಲಿ ಮತ್ತೇನೂ ಆಗಲಿಲ್ಲ. ದೇರ್ ಇಸ್ ಅನ್ ಇಂಟೆಲಿಜೆನ್ಸಿ IPS ಆಫೀಸರ್, ಒಬ್ಬ ಇಷ್ಟೊಂದು ಬ್ಯಾಡ್ ಹಿಸ್ಟ್ರಿ ಇಟ್ಕೊಂಡಿರೋನು. ನೀವು ಹೇಳಿದ ಹಾಗೆ ನಾನೇ ಈಗ ನಾನು ಕಮಿಷನಲ್ಲಿದ್ದೆ, ಚೈಲ್ಡ್ ರೈಟ್ ಕಮಿಷನಲ್ಲಿದ್ದೆ. ಒಂದು ನೋಡ್ಬೇಕಾದ್ರೆ ನನ್ನ ಬಯೋಡೇಟಾವನ್ನು ಅಲ್ಲಿ ಕಳಿಸ್ಬೇಕು. 5 ಮಾಸ್ಟರ್ಸ್ ಮಾಡ್ಕೊಂಡಿದ್ದೀವಿ, ಈ ಥರದ್ದೆಲ್ಲ ಹಿನ್ನೆಲೆ ಇದೆ, ನಿಮ್ಮನ್ನು ಭೇಟಿ ಆಗಬೇಕು. ಬಿಸ್ನೆಸ್ ಲೋನ್ ಕೊಡಿ ಅಂತ ಬ್ಯಾಂಕಿಗೆ ಹೋದರೆ ಬಿಸ್ನೆಸ್ ಪ್ಲಾನ್ ಕೊಡಿ ಅಂತ ಅವ್ರು ಕೇಳ್ತಾರೆ. ಬಿಸ್ನೆಸ್ ಪ್ಲಾನ್ ಮಾಡೋದು ಹೇಗೆ ಅಂತ ಪ್ರಾಕ್ಟಿಕಲ್ ಆಗಿ ಕಲಿಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.